ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಕೆಲವೊಮ್ಮೆ ನಾವು ದೋಸೆಗೆ ಅಕ್ಕಿ ನೆನೆಸುವುದನ್ನು ಮರೆಯುತ್ತೇವೆ, ನೆಕ್ಸ್ಟ್ ಡೇ ಯಾವ ತಿಂಡಿ ಮಾಡಬೇಕು ಅನ್ನೋದೇ ಒಂದು ತಲೆನೋವಾಗಿರುತ್ತೆ. ಆದರೆ ಇನ್ನು ಮುಂದೆ ಚಿಂತೆ ಬೇಡ, ನಾನು ಹೇಳುವ ಒಂದು ಟ್ರಿಕ್ನಿಂದ 5 ನಿಮಿಷದಲ್ಲಿ ಅಕ್ಕಿಯನ್ನು ನೆನೆಸಿ ದೋಸೆಯನ್ನು ಮಾಡಬಹುದು. ಬರೀ 5 ನಿಮಿಷ ಅಕ್ಕಿಯನ್ನು ನೆನೆಸಿದರೆ ನೀರು ದೋಸೆ ಮಾಡಬಹುದು. ಬನ್ನಿ ಹೇಗೆ ಅಂತ ನೋಡೋಣ. ಮೊದಲಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆಯಿರಿ. ನಾನು ಇಲ್ಲಿ 1 ಲೋಟ ಅಕ್ಕಿಯನ್ನು ತಗೊಂಡಿದ್ದೇನೆ. ನಂತರ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಹಬೆ ಬರುವವರೆಗೆ ಬಿಸಿ ಮಾಡಿಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು, ಕುದಿಸಬೇಕಾಗಿಲ್ಲ. ನಂತರ ಈ ನೀರಿನಿಂದ ತೊಳೆದ ಅಕ್ಕಿಯನ್ನು 5 ನಿಮಿಷ ನೆನೆಸಿಡಿ. 5-10 ನಿಮಿಷ ನೆನೆಸಿದರೆ ಸಾಕು. ಈಗ ಮಿಕ್ಸಿ ಜಾರಿಗೆ ಬಿಸಿ ನೀರಿನಲ್ಲಿ ನೆನೆಸಿದ ಅಕ್ಕಿಯನ್ನು ನೀರು ಸಮೇತ ಹಾಕಿ ಇದಕ್ಕೆ 1/2 ಕಪ್ನಷ್ಟು ತೆಂಗಿನಕಾಯಿಯನ್ನು ಹಾಕಿ ಚೆನ್ನಾಗಿ ರುಬ್ಬಿ. ನೋಡಿ, ಹಿಟ್ಟು ತಯಾರಾಯಿತು. ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಸೇರಿಸಿ. ನಾನಿಲ್ಲಿ ಮತ್ತೆ 1 ಲೋಟ ನೀರನ್ನು ಸೇರಿಸ್ತಾ ಇದ್ದೇನೆ, ಯಾಕೆಂದರೆ ನೀರು ದೋಸೆ ಹಿಟ್ಟು ತೆಳ್ಳಗಿರಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಗ್ಯಾಸ್ ಮೇಲೆ ಹೆಂಚನ್ನು ಇಡಿ. ಉರಿ ಹೆಚ್ಚಾಗೇ ಇರಬೇಕು. ಎಣ್ಣೆ ಪೂರ್ತಿ ಹೆಂಚಿಗೆ ಹೀಗೆ ಹಚ್ಚಿ, ನಂತರ ದೋಸೆ ಹಾಕಿ. ನೋಡಿ, ನೀರು ದೋಸೆ ಈ ರೀತಿಯಾಗಿ ಪೂರ್ತಿ ಹೆಂಚಿಗೆ ಹಿಟ್ಟನ್ನು ಹರಡಬೇಕು. ಇವಾಗ ಮಧ್ಯಮ ಉರಿಯಲ್ಲಿ ಬೇಯಿಸಿ. ಇಷ್ಟಾದರೆ ಸಾಕು. ನಾನು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿದ್ದೇನೆ, ನಿಮಗೆ ಸಾಫ್ಟಾಗಿ ಬೇಕು ಅಂದರೆ ಬೇಗನೆ ತೆಗೆಯಿರಿ. ನೋಡಿ, ದೋಸೆ ರೆಡಿಯಾಯಿತು. ಅಕ್ಕಿ ಹಿಟ್ಟಿನಲ್ಲೂ ನೀರು ದೋಸೆನ ತಕ್ಷಣ ಮಾಡಬಹುದು, ಆದರೆ ಈ ರೀತಿ ಮಾಡಿದ್ರೆ ರುಚಿ ಚೆನ್ನಾಗಿ ಬರುತ್ತೆ, ಮೃದುವಾಗಿ ಬರುತ್ತೆ ದೋಸೆ. ನೀವು ಈ ಟ್ರಿಕ್ನ ಫಾಲೋ ಮಾಡಿ ಒಮ್ಮೆ ದೋಸೆ ಮಾಡಿ ನೋಡಿ. ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.